ಇನ್ನು ಶಾಸಕಾಂಗ ಸಭೆಗೂ ಮುನ್ನ ಹರಿಪ್ರಸಾದ್ ಮನವೊಲಿಕೆಯ ಯತ್ನ ಕೂಡ ನಡೀತಾ ಇದೆ ಬಿಕೆ ಹರಿಪ್ರಸಾದ್ ಅವರು ಪಕ್ಷದ ವಿರುದ್ಧವಾಗಿ ಹರಿಹಾಯ್ದಿದ್ರು ಹೀಗಾಗಿ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಹಾಗೆ ಕೆ ಸಿ ವೇಣುಗೋಪಾಲ್ ಏನೇ ಇದ್ರು ಕೂಡ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಪಕ್ಷದ ಹೊರಗೆ ಯಾವುದೋ ವಿಚಾರ ಚರ್ಚೆ ಬೇಡ ನಿಮಗೆ ಮಂತ್ರಿ ಸ್ಥಾನ ನೀಡದಿರೋದು ಬೇಸರ ಇದೆ ಸಿಎಂ ಜೊತೆಗೆ ನಾನ್ ಮಾತನಾಡ್ತೇನೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಸದ್ಯ ಯಾವುದೇ ರೀತಿ ಬಹಿರಂಗವಾಗಿ ನಿಮ್ಮ ಅಸಮಾಧಾನವನ್ನ ಹೊರಹಾಕಬೇಡಿ ಹೈಕಮಾಂಡ್ ಮಟ್ಟದಲ್ಲಿ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೀರಾ ನೀವು ಪಕ್ಷದ ಗಡಿ ದಾಟೋದಿಲ್ಲ ಅನ್ನುವಂತಹ ಭರವಸೆ ಇದೆ ಇದು ಹರಿಪ್ರಸಾದ್ಗೆ ಪರಮೇಶ್ವರ್ ಹಾಗೆ ಕೆ ಸಿ ವೇಣುಗೋಪಾಲ್ ಅವರು ಮಾಡ್ಕೊಂಡಂತಹ ಮನವಿ ಫೋಟೋಸ್ಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಇವತ್ತು ಬಿ ಹರಿಪ್ರಸಾದ್ ಅವರ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಕೆಸಿ ವೇಣುಗೋಪಾಲ್ ಅವರು ಭೇಟಿ ಕೊಟ್ಟಿದ್ರು ಅವರ ಮನವೊಲಿಸುವಂತಹ ಪ್ರಯತ್ನಗಳು ನಡೆಯಿತು ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ರು ಮೊನ್ನೆ ತಾನೇ ವೇದಿಕೆಯಲ್ಲೂ ಕೂಡ ಸಿಎಂ ಮಾಡೋದು ಕೂಡ ಗೊತ್ತು ಸಿಎಂ ಇಳಿಸೋದು ಕೂಡ ಗೊತ್ತು ಅನ್ನುವಂತಹ ವಿಚಾರವನ್ನು ಕೂಡ ಅವರು ತಿಳಿಸಿದ್ರು ಅಂದ್ರೆ ಈ ಎಲ್ಲಾ ವಿಚಾರಗಳು ಅಂದ್ರೆ ಒಂದ್ ಕಡೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿರಬಹುದು ಅಂದ್ರೆ ಇನ್ನೊಂದು ಕಡೆ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಆಗಿರಬಹುದು ಈ ಎಲ್ಲಾ ವಿಚಾರಗಳು ಮತ್ತೆ ಸಚಿವರ ಪದೇ ಪದೇ ಸಚಿವರು ಎಲ್ಲದಕ್ಕೂ ಕೂಡ ಮೂಗು ತುರಿಸುವಂತಹ ಕೆಲ್ಸಗಳಾಗ್ತಾ ಇದೆ ಅನ್ನುವಂತಹ ವಿಚಾರಗಳಾಗಿರಬಹುದು ಈ ಎಲ್ಲಾ ವಿಚಾರಗಳು ಕೂಡ ಒಂದ್ ರೀತಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿತ್ತು ಇದನ್ನ ಅವರು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ರು ಮುಂದಿನ ದಿನಗಳಲ್ಲಿ ಈ ಒಂದು ಅಸಮಾಧಾನ ಹೆಚ್ಚಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಮನವೊಲಿಕೆಯ ಪ್ರಯತ್ನಗಳು ಕೂಡ ನಡೀತಾ ಇದೆ ಇವತ್ತು ಒಂದ್ ಕಡೆ ಸಿ ಎಲ್ ಪಿ ಸಭೆ ಕೂಡ ಇದೆ ಈ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹರಿಪ್ರಸಾದ್ ಅವರನ್ನ ವೇಣುಗೋಪಾಲ್ ಅವರು ಹಾಗೆ ಪರಮೇಶ್ವರ್ ಅವರು ಭೇಟಿಯಾದ್ರು ಅಂದ್ರೆ ಏನೇ ಇದ್ರು ಕೂಡ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ ಪಕ್ಷದ ಹೊರಗಡೆ ಯಾವುದೋ ವಿಚಾರ ಚರ್ಚೆ ಆಗೋದು ಬೇಡ ಅಂದ್ರೆ ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋದು ನಮಗೂ ಕೂಡ ಬೇಸರ ಇದೆ ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೀನಿ ಅನ್ನುವಂತಹ ಭರವಸೆಯನ್ನ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗತ್ತೆ ಅನಗತ್ಯವಾಗಿ ವಿವಾದಗಳಾಗೋದು ಬೇಡ ಏಕೆಂದರೆ ಈಗಾಗಲೇ ವಿಪಕ್ಷಗಳು ಕೂಡ ಟೀಕೆಯನ್ನ ಮಾಡೋದಕ್ಕೆ ಮುಂದಾಗಿವೆ ಯಾಕೆಂದ್ರೆ ಸ್ವಪಕ್ಷದಲ್ಲೇ ಈಗಾಗಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರೋದು ಅಲ್ಲಲ್ಲಿ ಇಂತಹ ಹೇಳಿಕೆಗಳು ಕೇಳಿ ಬರ್ತಾ ಇರುವಂಥದ್ದು ಅಂದ್ರೆ ಸ್ವತಃ ಸಿಎಂ ವಿರುದ್ಧವಾಗೇ ಬಿ ಕೆ ಹರಿಪ್ರಸಾದ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ಜೊತೆಗೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಸಾಕಷ್ಟು ವರ್ಷಗಳಿಂದ ಅಂದ್ರೆ ಇಪ್ಪತ್ತೈದು ವರ್ಷಗಳ ಕಾಲ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸವನ್ನ ಮಾಡಿದಂಥವ್ರು ಅಂಥವ್ರು ಈಗ ಪಕ್ಷದ ವಿರುದ್ಧವಾಗೇ ತಿರುಗಿ ಬಿದ್ದಿದ್ದಾರೆ ಅಥವಾ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಆದಷ್ಟು ಬೇಗ ಅವರ ಮಲವರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಗೃಹ ಸಚಿವರು ಹಾಗೆ ವೇಣುಗೋಪಾಲ್ ಅವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂಥದ್ದು ಅಂದರೆ ನೀವು ಪಕ್ಷದ ಗಡಿ ದಾಟೋದಿಲ್ಲ ಅನ್ನುವಂಥ ಭರವಸೆ ಕೂಡ ಇದೆ ಅನ್ನುವಂಥ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಅದೆಲ್ಲವೂ ಕೂಡ ಶಮನ ಆಗತ್ತೆ ಮತ್ತಷ್ಟು ಬೇಗ ಇದೆಲ್ಲವನ್ನ ಕೂಡ ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಕಾಲ ಇವತ್ತು ಮಾತುಕತೆ ಕೂಡ ನಡೆದಿದೆ ಹೀಗಾಗಿ ಹರಿಪ್ರಸಾದ್ ಅವರು ಈಗ ಸಮಾಧಿತ್ ಸಮಾಧಾನಿತರಾಗಿದ್ದಾರಾ ಅವರ ಮನವೊಲಿಕೆ ನಡೀತಾ ಅನ್ನುವಂಥ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ ಏಕೆಂದರೆ ಇವತ್ತು ನಡೆಯುವಂತಹ ಸಿ ಎಲ್ ಪಿ ಸಭೆಯಲ್ಲಿ ಕೆಲ ಶಾಸಕರ ಗೊಂದಲ ಅಥವಾ ಅಸಮಾಧಾನ ಏನಿದೆ ಅದೆಲ್ಲವನ್ನು ಕೂಡ ಬಗೆಹರಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಜೊತೆಗೆ ಏನೆಲ್ಲ ಅಸಮಾಧಾನಗಳು ಬಿ ಕೆ ಹರಿಪ್ರಸಾದ್ ಅವರಿಗಿದೆ ಅದನ್ನು ಕೂಡ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ದುರ್ಮಾಣಿ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಮೋದ್ ನಾವು ಗಮನಿಸ್ತಾ ಇರುವ ಹಾಗೆ ಒಂದ್ ಕಡೆ ಶಾಸಕರ ಅಸಮಾಧಾನ ಇನ್ನೊಂದ್ ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಅಸಮಾಧಾನ ಅದು ಕೂಡ ವೇದಿಕೆಯಲ್ಲಿ ಬಹಿರಂಗವಾಗಿ ಸಿಎಂ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇವತ್ತು ಪರಮೇಶ್ವರ್ ಅವರು ಹಾಗೆ ಕೆ ಸಿ ವೇಣುಗೋಪಾಲ್ ಅವರು ಭೇಟಿಯಾಗಿದ್ದಾರೆ ಅನ್ನುವಂಥದ್ದು ಜೊತೆ ಏನೆಲ್ಲ ಮಾತುಕತೆ ಆಯಿತು ಬಿ ಕೆ ಹರಿಪ್ರಸಾದ್ ಅವರ ಮನವೊಲಿಸುವಂತಹ ಕಾರ್ಯ ಯಶಸ್ವಿ ಆಯ್ತಾ ಹೇಗೆ ಮತ್ತು ಈಗಾಗಲೇ ಸಾಕಷ್ಟು ವಿಚಾರಗಳಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಹರಿಪ್ರಸಾದ್ ಅವರ ಅಸಮಾಧಾನ ಸಹಜವಾಗಿ ಚರ್ಚೆ ಆಗ್ತಾ ಇದೆ ಬಹಿರಂಗವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಅವರು ಮಾತನಾಡಿರುವಂತದ್ದು ಪಕ್ಷದಲ್ಲಿ ತಲ್ಲಣವನ್ನ ಸಂಚಲನವನ್ನ ಖಂಡಿತವಾಗ್ಲು ಸೃಷ್ಟಿ ಮಾಡಿದೆ ಹೀಗಾಗಿ ಇವತ್ತು ಸಿ ಎಲ್ ಪಿ ಸಭೆ ಕೂಡ ಇದೆ ಈ ಸಿ ಎಲ್ ಪಿ ಸಭೆಯಲ್ಲಿ ಅನಗತ್ಯವಾಗಿ ವಿಚಾರಗಳು ಬೇರೆ ಬೇರೆ ಕಡೆಗೆ ಹೋಗಬಾರ್ದು ಅಥವಾ ವಿವಾದಗಳಿಗೆ ಕಾರಣ ಆಗ್ಬಾರ್ದು ಸಿಟ್ಟು ಸೆಡುಕುಗಳಿಗೆ ಕಾರಣವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಪರಮೇಶ್ವರ್ ಅವರು ಕೂಡ ಆ ಪಕ್ಷದ ವತಿಯಿಂದ ಹರಿಪ್ರಸಾದ್ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ವೇಣುಗೋಪಾಲ್ ಕೂಡ ಹಾಜರಿದ್ರು ಅವರು ಕೂಡ ಎಲ್ಲಾ ವಿಚಾರಗಳನ್ನ ಆ ಚರ್ಚೆ ಮಾಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ನೇರವಾಗಿ ಮಾತಾಡ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿಗಳ ಜೊತೆಗೆ ನಾವಿದ್ದೀವಿ ನಾವು ಮಾತಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆಗೆ ನಿಮ್ಗೆ ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಬೇಸರ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಕೂತು ಬಗೆಹರಿಸಿಕೊಳ್ಳೋಣ ಹೀಗಾಗಿ ಅಸಮಾಧಾನ ಬೇಡ ಯಾವುದೇ ರೀತಿಯಂತ ತೊಂದರೆ ಆ ಅಥವಾ ಬೇಡದ ವಿಚಾರಗಳಿಗೆ ತಲೆ ಹಾಕ್ಬೇಡಿ ಅಥವಾ ಅಂತ ವಿಚಾರಗಳನ್ನ ಚರ್ಚೆಯನ್ನು ಕೂಡ ಮಾಡಕ್ ಹೋಗ್ಬೇಡಿ ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ಕೊಡ್ಬೇಡಿ ಪಕ್ಷದ ವೇದಿಕೆಯಲ್ಲ ಎಲ್ಲವನ್ನು ಕೂಡ ಕೂತು ಮಾತನಾಡೋಣ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಸಹಜವಾಗಿ ಖಂಡಿತವಾಗೂ ಮುಖ್ಯಮಂತ್ರಿಗಳ ಜೊತೆ ಕೂತು ಈ ಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಇದ್ರ ಬಗ್ಗೆ ಪಕ್ಷ ನಿಮ್ ಜೊತೆಗಿದೆ ಜೊತೆಗೆ ಪಕ್ಷಕ್ಕೆ ನೀವು ಹೈಕಮಾಂಡ್ ನಲ್ಲಿ ಕೆಲಸ ಮಾಡಿದವರು ಹೀಗಾಗಿ ಸಹಜವಾಗಿ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಕೂಡ ಕೂತು ಚರ್ಚೆ ಮಾಡೋಣ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಹೀಗಾಗಿ ಎಲ್ಲೆಲ್ಲಿ ಅಸಮಾಧಾನ ಇದೆಯೋ ಅದನ್ನ ಶಮನ ಮಾಡುವಂತ ಕೆಲಸ ಮಾಡ್ಲಾಗ್ತಾ ಇದೆ ಅದು ಓಕೆ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ